ಕರ್ತನಲ್ಲಿ ನಂಬಿಕೆಯಿಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 332 ದೇವಿಯ ಸೂತ್ರವಾದ ಸುವರ್ಣ ನಿಯಮಕ್ಕೆ ಹೆಚ್ಚಾದ ಅಥವಾ ಕಡಿಮೆಯಾದ ಪ್ರಮಾಣದಲ್ಲಿ ವಿರೋಧ ವ್ಯಕ್ತಪಡಿಸುವ ಸ್ವಾರ್ಥಪರವಾದ ಪ್ರಸ್ತುತ ಸಂಸ್ಥೆಗಳ ಬಗ್ಗೆ ನಾವೆಂದಿಗೂ ಸಹಾನುಭೂತಿ ವ್ಯಕ್ತಪಡಿಸಕೂಡದು. ನಾವು ನಮ್ಮ ವ್ಯವಹಾರಗಳಲ್ಲಿ ಈ ಲೋಕದಲ್ಲಿ ಪ್ರಚಲಿತವಾಗಿರುವ ಸ್ವಾರ್ಥದ ನೆಲೆಯಲ್ಲಿ ಗಣನೀಯವಾಗಿ ಮಾಡಬೇಕಾದ ಅವಶ್ಯಕತೆ ನಮಗುಂಟಾಗಬಹುದು. ಆದರೆ ಈ ಪ್ರಶ್ನೆಯ ಬಗ್ಗೆ ನಿರಂತರವಾಗಿ ಪ್ರತಿಭಟಿಸುವುದನ್ನು ನಿಲ್ಲಿಸದೆ ನಮ್ಮ ಹೃದಯಗಳಲ್ಲಿ ಸ್ವಾರ್ಥ ತತ್ವಗಳೊಂದಿಗೆ ಸಹಾನುಭೂತಿ ತೋರುವುದರಿಂದ ಹೊರಗಿಳಿಯುವ ಮನೋವೃತ್ತಿಯನ್ನು ಇಟ್ಟುಕೊಂಡು ಜೀವನದ ಎಲ್ಲಾ ವ್ಯವಹಾರಗಳಲ್ಲಿ ಸಾಧ್ಯವಾದ ಮಟ್ಟಿಗೆ ಈ ಲೋಕದೊಡನೆ ನಮ್ಮ ಎಲ್ಲಾ ವ್ಯವಹಾರಗಳಲ್ಲಿ ಸುವರ್ಣ ನಿಯಮವು ಆಳುವಂತೆ ಬಯಸಬೇಕು. ಈ ಲೋಕವನ್ನು ಪರಿವರ್ತಿಸಿ ಸಮಾಜದಲ್ಲಿ ಮತ್ತು ಅದರ ಪದ್ಧತಿಗಳಲ್ಲಿ ಕ್ರಾಂತಿಯನ್ನುಂಟು ಮಾಡುವ ಪ್ರಯತ್ನ ನಮ್ಮದಲ್ಲ. ಆ ಪರಮ ಸಾಹಸವನ್ನು ಕರ್ತನು ತನಗಾಗಿ ಉಳಿಸಿಕೊಂಡಿದ್ದಾನೆ ಮತ್ತು ಧಾವಿಸಿ ಬರುತ್ತಿರುವ ಆ ಮಹಾದಿನದಲ್ಲಿ ಅದನ್ನು ಯಶಸ್ವಿಯಾಗಿ ಪೂರೈಸುವವನಾಗಿದ್ದಾನೆ. ಅದೇ ಸಮಯದಲ್ಲಿ ವಾಕ್ಯದ ಮಾರ್ಗದರ್ಶನದಲ್ಲಿರುವ ಕರ್ತನ ಜನರು ಈ ಲೋಕದಲ್ಲಿರುವವರಾದರೂ ಮತ್ತು ಅವಶ್ಯವಾಗಿ ಅದರ ವ್ಯವಹಾರಗಳಲ್ಲಿ ಮತ್ತು ಸಂಪ್ರದಾಯಗಳಲ್ಲಿ ಭಾಗವಹಿಸಬೇಕಾದರೂ ಅದರೊಂದಿಗೆ ಪ್ರೀತಿಯುಳ್ಳವರೂ ಸಹಾನುಭೂತಿಯುಳ್ಳವರೂ ಆಗಿರಬೇಕೆಂದಿಲ್ಲ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಅವರು ದೇವರೊಡನೆ ನಿಕಟ ಸಂಪರ್ಕವುಳ್ಳವರಾಗಿರಬೇಕು ಮತ್ತು ಆತನ ನೀತಿ ನಿಯಮಗಳಿಗೆ ಸಹಾನುಭೂತಿಯುಳ್ಳವರಾಗಿರಬೇಕು. ಸಭೆಯಲ್ಲಿ, ರಾಜ್ಯದಲ್ಲಿ, ಆರ್ಥಿಕ ವಲಯದಲ್ಲಿ, ರಾಜಕೀಯದಲ್ಲಿ ಮತ್ತು ಸಾಮಾಜಿಕ ಸಂಪ್ರದಾಯ ಮತ್ತು ವಹಿವಾಟುಗಳಲ್ಲಿ ಯಾವುದೇ ಮಟ್ಟದಲ್ಲಿ ನಡೆಯುವ ಪ್ರತಿಯೊಂದು ರೀತಿಯ ಅನ್ಯಾಯದ ಬಗ್ಗೆ ದೇವರು ಹೊಂದಿರುವ ರೀತಿಯ ವಿರೋಧವನ್ನೇ ಅವರು ಹೊಂದಿರಬೇಕು. ಇದನ್ನು ಹೆಚ್ಚು ಕಡಿಮೆ ಸ್ಪಷ್ಟವಾಗಿ ನೋಡಿ ಕೆಲವರು ಪ್ರಸ್ತುತ ಸಂಸ್ಥೆಗಳಲ್ಲಿ ಕರ್ತನು ತನ್ನ ಅಪೋಸ್ತಲರುಗಳು ತಮ್ಮ ಮಾತು ಮತ್ತು ನಡತೆಗಳಲ್ಲಿ ಅಪ್ಪಣೆ ನೀಡದಿರುವ, ಮಂಜೂರು ಮಾಡದಿರುವ ಅಥವಾ ದುಷ್ಟಾಂತ ನೀಡದ ರೀತಿಯಲ್ಲಿ ಬಹಿರಂಗವಾಗಿ ಖಂಡಿಸುವ ಅತಿರೇಕಕ್ಕೆ ಹೋಗಿದ್ದಾರೆಂದು ನಾವು ನಂಬುತ್ತೇವೆ. ಪ್ರಪಂಚವು ಸಮಗ್ರವಾಗಿ ಅದು ಮೆಚ್ಚಿಕೊಳ್ಳುವಂತೆ ಶ್ರೇಷ್ಠವಾದ ಮಟ್ಟದಲ್ಲಿ ಜೀವಿಸುತ್ತಿದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಇತರರು ನಮ್ಮಂತೆ ಸರಿಪಡಿಸಲು ಅಸಮರ್ಥವಾದ ಸಂಗತಿಗಳ ಬಗ್ಗೆ ತಪ್ಪು ಕಂಡುಹಿಡಿಯುವುದು ಕೇವಲ ನಿಷ್ಪ್ರಯೋಜನಕತೆಗಿಂತಲೂ ಇನ್ನೂ ಹೆಚ್ಚಿನ ಕೆಟ್ಟದ್ದಾಗಿದೆ. ಯಾಕೆಂದರೆ ಇದು ಕೇವಲ ಅಸಂತೋಷ, ಕೆರಳುವಿಕೆ ಮುಂತಾದವುಗಳನ್ನುಂಟು ಮಾಡುತ್ತದೆಯೇ ಹೊರತು ಯಾವುದೇ ನಿರೀಕ್ಷಿತ ಫಲಿತಾಂಶವನ್ನಲ್ಲ. ಸ್ನಾನಿಕನಾದ ಯೋಹಾನನಿಗೆ ಕೆಲವರು ಸೈನಿಕರ ಉಚಿತವಾದ ಕ್ರಮಗಳ ವಿಚಾರಿಸಿದಾಗ ಆತನು ಯಾರನ್ನಾದರೂ ಬೆದರಿಸದಿರಿ, ಯಾರ ಮೇಲಾದರೂ ಸುಳ್ಳು ದೂರು ತಂದು ದುಡ್ಡು ಕಸಕೊಳ್ಳಬೇಡಿರಿ, ನಿಮ್ಮ ಸಂಬಳದಲ್ಲಿ ತೃಪ್ತವಾಗಿರಿ ಲೂಕ 3:14 ಅಂದರೆ ಯಾರನ್ನೂ ಹಿಂಸಿಸದಿರಿ, ನಿಮ್ಮನ್ನು ನೇಮಿಸಿದ ಸರ್ಕಾರದ ಕಾನೂನು ಮತ್ತು ನಿಬಂಧನೆಗಳನ್ನು ಉಲ್ಲಂಘಿಸದಿರಿ ಎಂಬ ಅರ್ಥ ನೀಡುವ ವಿವೇಕಯುತವಾದ ಬುದ್ಧಿಮಾತುಗಳನ್ನು ಈ ದೆಸೆಯಲ್ಲಿ ನೀಡುತ್ತಾನೆ. ಜನರು ಪ್ರಸ್ತುತ ಪರಿಸ್ಥಿತಿಗೆ ಮತ್ತು ಸುತ್ತಲೂ ವಾತಾವರಣಕ್ಕೆ ಕೇವಲ ಅತೃಪ್ತರನ್ನಾಗಿ ಮಾಡುವುದು ಇದು ಅವಿವೇಕತನ. ಇದಕ್ಕೆ ವ್ಯತಿರಿಕ್ತವಾಗಿ ನೂತನ ಸೃಷ್ಟಿಯ ಪ್ರಭಾವ, ಚೈತನ್ಯ, ಪ್ರವೃತ್ತಿ ಇವುಗಳು ಸದಾಶಾಂತಿಯೆಡೆಗೆ ಇರಬೇಕು. ನಾವು ಪ್ರಸ್ತುತ ಸಂಸ್ಥೆಗಳನ್ನು ಹೆಚ್ಚಾಗಿ ಪ್ರಶಂಸಿಸಲಾಗದಿದ್ದರೆ ನಾವು ಅವರನ್ನು ವಿಶೇಷವಾಗಿ ಖಂಡಿಸಲೂ ಬಾರದು. ಇಂತಹ ಸಂಗತಿಗಳಲ್ಲಿ ನಾವು ಪ್ರಧಾನ ದೇವದೂತನಾದ ಮಿಕಾಯಲನ ಉದಾಹರಣೆಯನ್ನು ಅನುಸರಿಸಬಹುದು. ಆತನು ಸೈತಾನನ ವಿರುದ್ಧವಾಗಿ ನಿಂದನಾತ್ಮಕವಾದ ಯಾವುದೇ ಆಪಾದನೆಯನ್ನು ಮಾಡದೆ ಕರ್ತನು ನಿನ್ನನ್ನು ಅಂದರೆ ತನ್ನ ಸ್ವಂತ ಸಮಯದಲ್ಲಿ ಮತ್ತು ರೀತಿಯಲ್ಲಿ ಖಂಡಿಸಲಿ ಯೂದ 9 ಎಂದಷ್ಟೇ ಹೇಳಿದ್ದಾನೆ. ಅದರಂತೆ ನಮ್ಮೊಂದಿಗೂ ದೇವರು ತನ್ನ ಸೂಕ್ತ ಸಮಯದಲ್ಲಿ ಮತ್ತು ಸೂಕ್ತ ರೀತಿಯಲ್ಲಿ ಈ ಸಂಸ್ಥೆಗಳನ್ನು ಖಂಡಿಸುತ್ತಾನೆಂಬುದನ್ನು ಗ್ರಹಿಸಿಕೊಂಡು ನಾವು ಅಪೋಸ್ತಲರೊಂದಿಗೆ ಸಹೋದರನೇ ತಾಳ್ಮೆಯಿಂದಿರು, ಕರ್ತನ ಬರೋಣವು ಸಮೀಪವಾಗಿದೆ ಎಂದು ನಮ್ಮಷ್ಟಕ್ಕೆ ಹೇಳಿಕೊಳ್ಳಬಹುದು. ದೇವರ ರಾಜ್ಯದ ಸ್ಥಾಪನೆಯು ಹತ್ತಿರವಾಗಿದೆ. ಆಗ ಮಾತ್ರವೇ ಆತನೇ ಇವೆಲ್ಲಾ ದೋಷಗಳನ್ನು ಸರಿಪಡಿಸುವನು. ಇವುಗಳ ಬಗ್ಗೆ ಮುಂಚಿತವಾದ ಪ್ರತಿಭಟನೆಯು ನಿಷ್ಪ್ರಯೋಜಕ ಮಾತ್ರವಲ್ಲ, ಪ್ರತಿಭಟನೆ ಹೊಂದುವವರಿಗೂ ಅದನ್ನು ಮಾಡುವವರಿಗೂ ಅನಾನುಕೂಲವೂ ಮತ್ತು ಹಾನಿಕರವೂ ಆಗಿ ಅತೃಪ್ತಿಯನ್ನು ಬೆಳೆಸುತ್ತದೆ. ಈ ಪ್ರತಿಭಟನೆಯನ್ನು ಪ್ರಶ್ನಿಸುವ ಕರ್ತನ ಸಮಯ ಬರುವಾಗ ಈ ಲೋಕದ ಮಕ್ಕಳಲ್ಲಿ ಬಹಳಷ್ಟು ಮಕ್ಕಳು ಪ್ರತಿಭಟಿಸುವವರಾಗಿರುತ್ತಾರೆ. ಅದೇ ಸಮಯದಲ್ಲಿ ನೂತನ ಸೃಷ್ಟಿಯ ಎಲ್ಲಾ ಸದಸ್ಯರು ಕಲಹ ಮತ್ತು ಅತೃಪ್ತಿಯನ್ನುಂಟು ಮಾಡಬಹುದಾದ ಕಾರಣದಿಂದ ಅಂತಹ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಕರ್ತನ ಜನರಲ್ಲಿ ಮುಖ್ಯವಾಗಿ ಮಾತನಾಡುವವರು
ದೇವರ ಯೋಜನೆಯ ಆಳವಾದ ವಿಷಯಗಳನ್ನು ಹಾಗೂ ಆ ಸಂದರ್ಭಕ್ಕನುಸಾರವಾಗಿ ಸಂಕಟದ ಸಮಯದಿಂದಾಗಿ ಸ್ಥಾಪಿತವಾಗುವ ದೇವರ ರಾಜ್ಯದ ವಿಷಯವನ್ನು ಕೇಳುವ ಕಿವಿಯುಳ್ಳವರಾಗಿ ಮಾತನಾಡುವುದರಲ್ಲಿ ತಮ್ಮ ವಿವೇಕವನ್ನು ಪ್ರದರ್ಶಿಸುವರು ಎಂಬುವಂಥದ್ದು.